ಕರೆ ಅವರ ಹತ್ರ ನಾನು ಹೇಳ ಮೊನ್ನೆ ಹಾಗೆ ನಮ್ಮ ಊರಿಗೆ ಹೋಗಿದ್ದೆ. ಏನಾಗಿದೆ ಅಂದರೆ ನಿಮ್ಮ ಪರಿಚಯ ಆದ್ದರಿಂದ ನಮ್ಮ ಪರಿಸರವನ್ನು ನೋಡಲು ಬೇರಾಗಿದೆ ಅಂತ ಹೇಳ್ಬೋದು. ಅದರಲ್ಲಿ ಒಂದು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ. ಇದು ನಮ್ಮ ಮನೆಯ ಹಿಂಭಾಗದಲ್ಲಿ ಇರುವ ವಿಗ್ರಹ. ಈ ವಿಗ್ರಹಕ್ಕೆ ನಮ್ಮೂರಿನಲ್ಲಿ ಮಾಸ್ಯಂ ಅಂತ ಕರೀತಾರೆ. ಮತ್ತು ಇಲ್ಲಿ ವರ್ಷಕ್ಕೊಮ್ಮೆ ದೀಪಾವಳಿ ಸಂದರ್ಭದಲ್ಲಿ ಮಾತ್ರ ಪೂಜೆ ಸಲ್ಲಿಸ್ತಾರೆ. ಈಗ ಯಾವುದೇ ದೇವಾಲಯ ಅಥವಾ ಕಟ್ಟೆ ಇನ್ಯಾವುದೇ ರೀತಿಯಲ್ಲಿ ಇರೋಲ್ಲ. ಹಾಗಾಗಿ ನಮ್ಮ ಅಕ್ಕಪಕ್ಕದ ಮನೆಯವರು ಎಲ್ಲ ಸೇರ್ಕೊಂಡು ಒಂದು ಕಟ್ಟೆ ಕಟ್ಟಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಮತ್ತು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಮತ್ತು ಈ ವಿಗ್ರಹದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಸ್ವಲ್ಪ ತಿಳಿಸ್ಕೊಡಿ. ಏನು ಇದ್ರ ಹಿನ್ನೆಲೆ, ಏನು ಯಾವ ಕಾಲದಲ್ಲಿ ಯಾವ ಕಾರಣಕ್ಕೆ ಈ ಥರ ವಿಗ್ರಹ ಇದೆ? ನಮಸ್ತೆ ಗೆಳೆಯರೇ, ನೋಡಿ ಇಲ್ಲಿ ಯಾವ ಇತಿಹಾಸಕಾರರು ಗುರುತಿಸಿದಂತಹ ಮಹಾಸತಿ ಕಲ್ಲು ಎರಡಿವೆ ಇಲ್ಲಿ ಈ ಹುಡುಗನ ಮನೆಯ ಹಿಂಭಾಗದಲ್ಲಿ. ಮಹಾಸತಿ ಅಂದರೆ ಪತಿಯನ್ನು ಅನುಸರಿಸುವವಳು, ಎಲ್ಲ ವಿಚಾರದಲ್ಲೂ ಅನುಸರಿಸುವವಳು ಅಂತ, ಸಾವಿನೊಂದಿಗೆ. ಇದು ಒಂದು ಒಳ್ಳೆಯ ಭಾವನೆಗೆ ಆರಂಭವಾದರೂ ಇದೊಂದು ವಿಕೃತಿಯಾಯಿತು. ಮಹಾಸತಿ ಆಗಲು ಸತಿಯಂತೆ ಬದುಕಬೇಕು, ಏಕಸತಿಯಾಗಿರಬೇಕು. ರಾಮನ ಹಾಗೆ ಬದುಕಿರುವ ಪತಿಗೆ ಮಹಾಸತಿ ಆಗುವ ಹಕ್ಕಿದೆ. ಮಹಾಪತಿ ಕೂಡ ರಾಮ. ಸತಿ ಏನಾದರೂ ಇಲ್ಲದಂತಾದರೆ ತಾನೂ ಇಲ್ಲದಂತಾಗ್ತಾನೆ. ಯಾಕಂದರೆ ಸೀತಮ್ಮ ಭೂಗರ್ಭ ಸೇರಿದ್ರೆ ರಾಮ ಜಲಗರ್ಭ ಸೇರ್ತಾನೆ. ಅದು ಮಹಾಪತಿ ಆತ. ಸೀತಮ್ಮ ಭೂಗರ್ಭದಲ್ಲಿ ಲೀನ ಆದರೆ ರಾಮ ಸರಿಯೂ ನದಿಯಲ್ಲಿ ಲೀನ ಆಗಿ ಪ್ರಾಣ ಬಿಡುವುದು, ಅದು ಮಹಾಪತಿ. ಹೀಗೆ ಮಹಾಪತಿ ಮಹಾಸತಿ ಆಗೋದು ಸ್ವಯಂ ನಿರ್ಣಯದಿಂದ ಆಗಬೇಕಿದೆ ವಿನಃ ಬಲವಂತದಿಂದ ಆಗಬಾರ್ದು, ಸಾಮಾಜಿಕ ಹಿತದೃಷ್ಟಿಯಿಂದ ಆಗಬಾರ್ದು. ಅನೇಕ ಘೋರಗಳು ಕಂಡಿದೆ ನಮ್ಮ ಇತಿಹಾಸ. ವಿಧಿ ಇಲ್ಲದೆ ಬಲವಂತವಾಗಿ ಹೆಣ್ಣು ಚೀರಾಡಿಕೊಂಡು ನಾನು ಸಾಯಲು ಇಷ್ಟಪಡುವುದಿಲ್ಲ ಎಂದರೂ ಆಕೆಯನ್ನು ಬಲವಂತವಾಗಿ ಹೊತ್ತು ಹೋಗಿ ಆಕೆಯ ಚೀರಾಟಗಳು ಜನ ಕಿವಿಗೆ ಸೇರಿಸಬಾರ್ದು ಅಂತ ವಾದ್ಯಗಳನ್ನು ಜೋರಾಗಿ ನುಡಿಸಿಕೊಂಡು ಹೋಗಿ ಆಕೆಯನ್ನು ಕಟ್ಟಿ ಚಿತೆಗೆ ಹಾಕುತ್ತಿದ್ದರು. ಅದು ಮತ ಮಹಾಸತಿಯಲ್ಲ, ಅದು ಮಹಾಘೋರ. ಅದು ಅದನ್ನು ಮಹಾಸತಿ ಎಂದು ಘೋಷಿಸಲಾಗುತ್ತಿರಲಿಲ್ಲ. ಅದೊಂದು ಸಮಾಜದ ವಿಕೃತಿಯಾಗಿತ್ತು. ಆದರೆ ಕೆಲವು ಹೆಣ್ಣು ಮಕ್ಕಳು ತುಂಬ ಭಕ್ತಿಭಾವದಿಂದ ಧೈರ್ಯ ಮಾಡಿ ಪತಿಯೊಂದಿಗೆ ಲೀನವಾಗುತ್ತಿದ್ದರು. ಆಗ ಜನ ಅವರ ತ್ಯಾಗ ನೋಡಿ ಮಹಾಸತಿ ಕಲ್ಲುಗಳು ಹುಟ್ಟುತ್ತಿದ್ದವು. ಆದರೆ ಕೆಲವರು ತಮ್ಮ ಕುಟುಂಬದವರು ಮಹಾಸತಿಯಾಗಿದ್ದಾರೆ ಎಂದು ಹೇಳಿಕೊಳ್ಳಲು ಕೂಡ ಇಂಥ ಕಲ್ಲುಗಳನ್ನು ಜೋಡಿಸಿದ್ದುಂಟು. ಅಂಗೈ ಮುದ್ರೆ ಇರುವುದು ಮಹಾಸತಿ ಕಲ್ಲು ಅಂತ, ಅದು ಆಡು ಭಾಷೆಯಲ್ಲಿ ಮಾಸ್ತಿ ಕಲ್ಲು ಮಾಸ್ತಿ ಕಲ್ಲು ಆಯಿತು. ಕೋಲಾರ ಜಿಲ್ಲೆಯ ಮಾಸ್ತಿ ಕೂಡ ಒಂದು ದೊಡ್ಡ ಮಹಾಸತಿಯ ಉದಾಹರಣೆಗಾಗಿ ಬಂದ ಹೆಸರು. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅಂತಿದೆಯಲ್ಲ ಅವರ ಊರು. ಈಗ ಮಹಾಸತಿ ಅನ್ನುವುದು ಅತ್ಯಂತ ವಿಕೃತಿಗೆ ಹೊರಟು ಬಿಡ್ತು ಬ್ರಿಟಿಷರ ಕಾಲದಲ್ಲಿ. ಅದನ್ನು ಯಾರು ಊಹೆ ಕೂಡ ಮಾಡ್ಕೊಳಕ್ಕಾಗಲ್ಲ, ಅಷ್ಟೊಂದು ಕ್ರೌರ್ಯಕ್ಕೆ ಹೊರಟೋಯ್ತು ರಾಜಸ್ಥಾನ ಉತ್ತರ ಭಾರತದ ಅನೇಕ ಭಾಗಗಳಲ್ಲಿ. ಆಗ ಎದ್ದು ನಿಂತವರೇ ಮಹಾ ಸಂತ ಬ್ರಹ್ಮ ಸಮಾಜದ ಸಂಸ್ಥಾಪಕ ರಾಜಾರಾಮ್ ಮೋಹನ್ ರಾಯ್. ಬ್ರಿಟಿಷರೊಂದಿಗೆ ಸೇರಿಕೊಂಡು ಈ ಮಹಾಸತಿ ಎಂಬ ಉಗ್ರ ಸತಿ ಸಹಗಮನ ಪದ್ಧತಿಯನ್ನು ಮೊದಲನೇದಾಗಿ ಸಂವಿಧಾನದಲ್ಲಿ ಕಾಯಿದೆ ಮಾಡಿ ಇದನ್ನು ರದ್ದುಗೊಳಿಸಲಾಯಿತು. ಆದರೂ ಕದ್ದು ಮುಚ್ಚಿ ಜನ ಈ ಕೆಲಸ ಮಾಡಿದ್ದುಂಟು. ಆದರೆ ಇಂದಿಗೆ ನಮ್ಮ ಅದೃಷ್ಟವೋ ಎಂಬಂತೆ ಮಹಾಸತಿ ಪದ್ಧತಿ ನಿಂತು ಹೋಗಿದೆ. ಆದರೂ ಅನೇಕ ಮಹಾಸತಿಯರನ್ನು ಅಹೋರಾತ್ರ ನೋಡಿದ್ದಾನೆ, ಮಹಾಪತಿಗಳನ್ನು ನೋಡಿದ್ದಾನೆ. ನಮ್ಮ ಊರಿನ ಆದಿ ದಂಪತಿಗಳ ಒಂದು ಉದಾಹರಣೆ ಕೊಡೋದಾದರೆ, ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪತಿ ಮರಣಿಸಿದ ವಾರ್ತೆ ಗೊತ್ತಾದ ತಕ್ಷಣ ತನಗೆ ತಾನೇ ಹೊತ್ತಿಸಿಕೊಂಡು ಮರಣಿಸಿದ ಹಣ್ಣು ಮುದುಕಿಯನ್ನು ಕಂಡಿದ್ದಾನೆ ಅಹೋರಾತ್ರ.
ಇಂತಹ ವಿಶೇಷಗಳು ಅಂತರಾಳದಿಂದ ಬರುತ್ತೆ ವಿನಃ ಇಂತಹವು ಯಾವತ್ತೂ ಬಲವಂತ ಆಗಬಾರ್ದು, ಸಾಮಾಜಿಕ ವಿಕೃತಿ ಆಗಬಾರ್ದು. ಈ ಮಹಾಸತಿ ಕಲ್ಲಿಗೆ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾನೆ ಹುಡುಗ. ಇದ್ದದ್ದು ಇದ್ದ ಹಾಗೆ ಇಟ್ಟಿರಬೇಕು ವಿನಃ ಯಾವತ್ತೂ ಇದನ್ನು ಇನ್ನಷ್ಟು ಕಟ್ಟೆ ಕಟ್ಟೋದು ಅಭಿವೃದ್ಧಿ ಮಾಡೋದು ಮಾಡಬಾರ್ದು. ಸರ್ಕಾರ ಇದನ್ನು ಸ್ವಚ್ಛವಾಗಿ ಇಡೋ ಥರ ನೋಡಬೇಕು. ಆ ಪ್ರಕೃತಿಯ ಆ ಪ್ರಾಕೃತಿಕ ವಿಚಾರವನ್ನು ಕದಡಬಾರ್ದು ಅನ್ನೋದು ಅಹೋರಾತ್ರನ ಆಶಯ. ಇಂತಹ ಮಹಾಸತಿ ಕಲ್ಲುಗಳನ್ನು ಗೌರವಿಸಬೇಕು. ಬಟ್ ಅನೇಕ ಜನ ಸಮಾಜದಲ್ಲಿ ಮಹಾಪತಿಯರು ಮಹಾಪುತ್ರರು ತಾಯಿಯೊಂದಿಗೆ ಜೀವ ಕೊಟ್ಟವರು ತಾಯಿಗಾಗಿ ಜೀವ ಕೊಟ್ಟವರು ಮಹಾಮಾತೃಗಳು ಮಹಾಪಿತೃಗಳು ಅನೇಕರಾಗಿ ಹೋಗಿದ್ದಾರೆ. ಅವುಗಳ ದಾಖಲೆಗಳು ಇಲ್ಲ. ಇವು ಯಾವುದೇ ಒಂದು ಸಾಮಾಜಿಕ ಬಂಧನದಿಂದ ಆಗುವುದಲ್ಲ. ಇದು ಅಂತರಾಳದ ಪ್ರೇಮದ ಅತ್ಯುಗ್ರ ಮಟ್ಟದ ಒಂದು ತೋರ್ಪಡಿಸಲಾಗದ ಒಂದು ಪ್ರೀತಿಯ ಪರಾಕಾಷ್ಠೆ. ಈ ರೀತಿ ಮಾಡಬೇಕಷ್ಟೆ. ಹೀಗೆ ಮಹಾಸೈನಿಕರು ಎಷ್ಟು ಜನ ಇದ್ದಾರೆ ನಮ್ಮ ದೇಶದಲ್ಲಿ? ದೇಶಕ್ಕೋಸ್ಕರ ತಾವು ಬಲಿದಾನ ಆದವರೆಲ್ಲ ಮಹಾಸೈನಿಕರೇ ಅಲ್ವೇ? ಭೂಮಿಗೋಸ್ಕರ, ಭೂಮಿಯೇ ಪತಿ ಎಂದು ತಿಳಿದು, ನಾವೆಲ್ಲ ಅದರ ಮಕ್ಕಳು ಎಂದು ತಿಳಿದು ಪ್ರಾಣ ಬಿಡುವ ಪ್ರತಿಯೊಬ್ಬ ಸೈನಿಕನಿಗೂ ನಾವು ಈ ರೀತಿ ಮಹಾಸೈನಿಕ ಕಲ್ಲುಗಳು ಇಡಬೇಕಲ್ವೇ? ಇವೆಲ್ಲ ಯೋಚನೆ ಮಾಡ್ತಾ ಹೋದರೆ ನಿಲ್ಲದಂತೆ ನಡೆಯುತ್ತಿರುತ್ತದೆ ಆಲೋಚನೆಗಳು. ಯಾವುದಕ್ಕೂ ಸಾವು ಬಲವಂತದಿಂದ ತೆಗೆದುಕೊಂಡು ಹೋಗುವುದು ಒಳಿತಲ್ಲ. ಸಾವು ಸ್ವತಂತ್ರವಾಗಿ ತನ್ನಿಷ್ಟ ಬಂದಾಗ ಅದು ಬಂದರೆ ಅದು ಶ್ರೇಷ್ಠ. ಈ ರೀತಿ ಆಲೋಚನೆಗಳು ಮಾನವನಿಗೆ ಮಾತ್ರ, ಪ್ರಾಣಿಗಳಿಗೆ ಮಾತ್ರ, ಜೀವಿಗಳಿಗೆ ಮಾತ್ರ ಬರುತ್ತೆ. ಆದರೆ ಪ್ರಕೃತಿ ಯಾರ ಸಾವನ್ನು ಸಾವಿಗೆ ಮುನ್ನ ಬಯಸುವುದಿಲ್ಲ. ಪ್ರಕೃತಿಯ ನಿರ್ಣಾಯಕ ಸಾವು ಸರ್ವಶ್ರೇಷ್ಠ. ಧನ್ಯವಾದ ಅಹೋರಾತ್ರ.